कित्तूर कर्नाटक अमित शाह रणकहळे ಮೊಳಗಿಸಿದ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಪ್ರತಿಕ್ರಿಯಿಸಿದ್ದಾರೆ। ಬೆಳಗಾವಿ ಜಿಲ್ಲೆಯಲ್ಲಿ ಬಿಜೆಪಿ ಪರ ಅಲೆ ಇದೆ, ಎಲ್ಲಾ ಕಾರ್ಯಕ್ರಮ ನಮಗೆ ತೃಪ್ತಿ ತಂದಿದೆ ಅಂತ ಶಾ ಹೇಳಿದ್ದಾರೆ, ಅಮಿತ್ ಶಾ ಹೇಳಿದ್ದಾರೆ। ನಾವು ಪ್ರಯತ್ನ ಮಾಡಿದ್ರೆ ಬೆಳಗಾವಿಯ 18 ಕ್ಷೇತ್ರ ಗೆಲ್ಲಬಹುದು, ಪೂರ್ಣ ಬಹುಮತದಿಂದ ರಾಜ್ಯದಲ್ಲಿ ಬಿಜೆಪಿ ಗೆಲುವು ನಿಶ್ಚಿತ, ಮೋದಿ ಹಾಗೂ ನಾವು ಪ್ರಯತ್ನ ಮಾಡಿದ್ರೆ ಗೆಲುವು ಕಷ್ಟ ಏನಿಲ್ಲ ರೀ, ಕಾಂಗ್ರೆಸ್ ನಾಯಕರು ತಿರುಕನ್ನು ಕಾಣಿಸ್ಕೊಂಡ್ತಾ ಇದ್ದಾರೆ, ಅಧಿಕಾರ ಸಿಗುತ್ತೆ ಅಂತ ಹೇಳಿ ಆಮೇಲೆ ನಮ್ಮಲ್ಲಿ ಯಾವ ಭಿನ್ನಮತ ಇಲ್ಲ, ಭಿನ್ನಾಭಿಪ್ರಾಯ ಇಲ್ಲ, ಒಂದೇ ತಾಯಿಯ ಮಕ್ಕಳಂತಿದ್ದೇವೆ, ಒಂದೇ ತಾಯಿಯ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯಗಳು ಇರಬಹುದು, ಆದರೆ ನಾವು ಅಣ್ಣ ತಮ್ಮಂದಿರ ಥರ ಇದ್ದೀವಿ, ಬಹಳ ಬಾಂಧವ್ಯದಿಂದ ಇದ್ದೇವೆ ಅನ್ನುವ ಮಾತಿನ ಸಾರಾಂಶ ಅದು। ಬೆಳಗಾವಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಪ್ರತಿಕ್ರಿಯೆ ಕೊಟ್ಟಂತ ಪರಿ ಅದು। ಇನ್ನೇನು ನಮ್ಮ ಪಕ್ಷ ಸರಿ ಇಲ್ಲ, ಭಿನ್ನಾಭಿಪ್ರಾಯ ಇದೆ, ಭೇದ ಇದೆ ಅಂತ ಏನಾದರೂ ಹೇಳ್ತಾರಾ? ಖಂಡಿತ ಇಲ್ಲ। ಇನ್ನು ಎದುರಾಳಿ ಪಕ್ಷವನ್ನು ಹೊಗಳ್ತಾರಾ? ರಾಜಕಾರಣದಲ್ಲಿ ಇಲ್ಲ। ಹಾಗಾಗಿ ಇವೆಲ್ಲ ನೋಟೆಡ್, ಇವರು ಇದನ್ನೇ ಮಾತಾಡ್ತಾರೆ, ಅವರು ಅದನ್ನೇ ಮಾತಾಡ್ತಾರೆ ಅನ್ನೋದು ಶತಸಿದ್ಧ। ಅದು ಪುಟಾಣಿಯಿಂದ ಹಿಡಿದು ವೃದ್ಧರವರೆಗೂ ಕೂಡ ಇದೆಲ್ಲ ಮನವರಿಕೆ ಆಗುತ್ತೆ। ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ, ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ। ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ। ಬಿಜೆಪಿಯ ಪರವಾದಂಥ ಅಲೆ ಇದೆ, ಬೆಳಗ್ಗೆಯಿಂದ ನಾನು ನೋಡಿದಂಥ ಎಲ್ಲ ಕಾರ್ಯಕ್ರಮಗಳು ಭಾಳ ಯಶಸ್ವಿಯಾಗಿದೆ, ನನಗೆ ಸಮಾಧಾನ ಆಗಿದೆ, ತೃಪ್ತಿಯಾಗಿದೆ ಅನ್ನೋ ಮಾತನ್ನು ಅಮಿತ್ ಶಾಜಿಯವರು ಹೇಳಿದರು। ಅಷ್ಟೇ ಅಲ್ಲ, ಬೆಳಗಾವಿನಲ್ಲಿ ನಾವು ಪ್ರಯತ್ನ ಮಾಡಿದ್ರೆ 18ಕ್ಕೆ 18 ಸೀಟನ್ನು ಗೆಲ್ಲಕ್ಕೆ ಅವಕಾಶ ಇದೆ। ನಾವು 17 ಸೀಟ್ವರೆಗೂ ಗೆದ್ದಿದ್ದು, ಈಗ 13 ಸೀಟ್ ಗೆದ್ದಿದ್ದೇವೆ। ಎಲ್ಲರೂ ಪ್ರಯತ್ನ ಮಾಡಿ ಬೆಳಗಾವಿನ ಎಲ್ಲ ಸೀಟನ್ನು ಗೆಲ್ಲಬೇಕು। ನಾಳೆ ಬರೋ ದಿವಸಗಳಲ್ಲಿ ಪೂರ್ಣ ಬಹುಮತದೊಂದಿಗೆ 140ಕ್ಕೂ ಹೆಚ್ಚು ಕ್ಷೇತ್ರವನ್ನು ಗೆಲ್ಲೋದ್ರ ಮೂಲಕ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವಂಥದ್ದು ನಿಶ್ಚಿತ। ನಾನು ಇನ್ನೊಮ್ಮೆ ಬೆಳಗಾವಿಗೆ ಬರ್ತೇನೆ, ರಾಜ್ಯದಲ್ಲಿ ಪ್ರವಾಸ ಮಾಡ್ತೇನೆ। ಮೋದಿಜಿಯವರ ನೀವೆಲ್ಲರ ಒಟ್ಟಾಗಿ ಪ್ರಯತ್ನ ಮಾಡಿದ್ರೆ ಕರ್ನಾಟಕ। ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ದರೆ ಬ್ಯಾಂಕ್ ಸಾಲ ಇರಲಿ, ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ। ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ।